ಜನ್ಮಾದ್ಯಸ್ಯ ಶ್ರುತಿ ಸಂಯಮಾನೈಕ ವಿಷಯಾತ್ ತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾಯ ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾನ್ ವಹತಿ ಗುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ವರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮೋಕಲ್ಯಾಣಂ ಹರಿಹಯಂ ಕಾವಿತಃ ಮಧ್ವನಾಮಾಮೇ ವರದೋಸ್ತು ನಿರಂತರಂ ವಾಣಿತೇ ಕರವಣ್ಯಂ ವಚರಣೋ ಸರ್ವದಾ ಮದ್ವಾಕ್ಯ ಸರಣೀನ್ ಕುರ್ಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ವರಾಹ ಪುರಾಣದಲ್ಲಿ ಭದ್ರಾಶ್ವ ಅಗಸ್ತ್ಯರನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ, ನಿಮ್ಮಿಂದ ಹಲವಾರು ವ್ರತಗಳನ್ನ ನಾನು ಕೇಳಿ ತಿಳ್ಕೊಂಡಿದ್ದೇನೆ, ನಾನಾ ವಿಧವಾದ ಉಪಾಯಗಳನ್ನು ತಿಳಿಸಿದ್ದೀರಿ, ರಹಸ್ಯವಾಗಿರುವಂತಹ ವಿಷಯಗಳನ್ನ ನನ್ನ ಮೇಲೆ ಪ್ರೀತಿ ಇರೋ ದೃಷ್ಟಿಯಿಂದ ಅನುಗ್ರಹಪೂರ್ವಕವಾಗಿ ಹೇಳಿದ್ದೀರಿ. ರಹಸ್ಯಂ ಸರ್ವದೇವಾನಾಂ ಮುನೀನಾಂ ಮನುಜನ್ಮ, ಅಂದ್ರೆ ಮನುಷ್ಯನ ಜನ್ಮ ಬರುವಂಥದ್ದು ಬಹಳ ಅಪರೂಪಕರವಾಗಿರುವಂಥದ್ದು. ಅಂತಹ ಬಂದಂತಹ ಸಂದರ್ಭದಲ್ಲಿ ನಾರಾಯಣ ಪರೋ ದೇವ, ಆ ಭಗವಂತ ಸರ್ವಾಂತರ್ಯಾಮಿಯಾಗಿರುವಂತಹ ಭಗವಂತನ ಮಹಾಮಹಿಮೆಯನ್ನ ತಿಳಿದು ಉದ್ಧಾರ ಆಗ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಪ್ಪ. ಅದರಲ್ಲೂ ನನಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ, ಅಪ್ಸರಾ ಸ್ತ್ರೀಯರಿಗೆ ನೀವು ನಾರದ ಮಹರ್ಷಿಗಳು ಹೇಳಿರುವಂತಹ ಆ ಉತ್ತರವನ್ನ ನಮಗೆ ತಿಳಿಸಬೇಕು. ಅಪ್ಸರಾ ಸ್ತ್ರೀಯರು ಏನ್ ಪ್ರಶ್ನೆ ಕೇಳಿದ್ರು, ನಾರದರು ಏನು ಉತ್ತರವನ್ನ ನೀಡಿದ್ದಾರೆ, ಅದನ್ನು ನೀವು ಬಿಡಿಸಿ ಹೇಳಬೇಕು ಅಂತ ಕೇಳಿದಾಗ ಅಪ್ಸರಾ ಸ್ತ್ರೀಯರು ಕೇಳ್ತಾ ಇದ್ದಾರೆ, ಭಗವಾನ್ ಬ್ರಹ್ಮತನಯ ಭರ್ತೃಕಾಮ ವಯಂ ದ್ವಿಜ. ಹೇ ನಾರದ ಮಹರ್ಷಿಗಳೇ, ಬ್ರಹ್ಮತನಯ ಬ್ರಹ್ಮದೇವರ ಮಾನಸ ಪುತ್ರರಾಗಿರುವಂತಹ ನಾರದರನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ. ನಮಗೆ ಒಳ್ಳೆಯ ಪತಿ ಸಿಗಬೇಕು, ಒಳ್ಳೆಯ ಗಂಡ ಸಿಗಬೇಕು, ಅದಕ್ಕೆ ನಾವೇನ್ ಮಾಡಬೇಕು? ನಾರಾಯಣಶ್ಚ ಭರ್ತಾನೋ ಯಥಾ ಸ್ಯಾತ್, ಅಂದ್ರೆ ಅಂತಹ ಒಳ್ಳೆಯ ಪತಿ ದೊರೀಬೇಕು ಅಂದ್ರೆ ನಾವು ಯಾವ ವ್ರತವನ್ನ ಆಚರಣೆ ಮಾಡಬೇಕು? ಬಹಳ ಸರಳವಾಗಿರುವಂತಹ ವ್ರತ ಆಗಿರಬೇಕು, ಸುಲಭವಾಗಿ ಮಾಡೋ ಹಾಗಿರಬೇಕು ಅಂತದ್ ಹೇಳಿ ಅಂತ ಹೇಳಿದಾಗ ನಾರದರು ಉತ್ತರವನ್ನು ನೀಡ್ತಾ ಇದ್ದಾರೆ. ಪ್ರಣಾಮ ಪೂರ್ವಕ ಪ್ರಶ್ನ ಸರ್ವತ್ರ ವಿಹಿತ ಶುಭ. ಪ್ರಶ್ನೆಯನ್ನ ಕೇಳಬೇಕಾದ್ರೆ ವಿನಯದಿಂದ ಹೋಗಬೇಕು. ಕೃಷ್ಣ ಪರಮಾತ್ಮ ಗೀತೆಯಲ್ಲೂ ಸಹಿತ ಇದನ್ನು ಹೇಳಿ ತೋರಿಸಿದ್ದಾನೆ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಗವಂತನನ್ನ ಕಂಡಿರುವಂತಹ ಜ್ಞಾನಿಗಳು ಅವರು ನಿಮ್ಗೆ ಉಪದೇಶವನ್ನ ಮಾಡ್ತಾರೆ. ಯಾವಾಗ ಅಂದ್ರೆ ನಮ್ಮಲ್ಲಿ ವಿನಯ ಇರಬೇಕು, ಆಸಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ಆಗ ಮಾತ್ರ ಅವರು ಉಪದೇಶವನ್ನ ಮಾಡ್ತಾ ಇದ್ದಾರೆ. ಆಗ್ಲಿ, ಅವಶ್ಯವಾಗಿ ಉಪದೇಶವನ್ನ ಮಾಡ್ತೀನಿ, ಏನ್ ಮಾಡಬೇಕು ನಾವು ಅಂತ ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಉತ್ತರವನ್ನ ನೀಡ್ತಾ ಇದ್ದಾರೆ. ನೀವು ಮಾಡುವಂತಹ ಕೆಲಸ ಏನು ಅಂತ ಕೇಳಿದ್ರೆ, ದೇವದೇವಸ್ಯ ವಿಷ್ಣೋರ್ ಯನ್ನಾಮಂ ಕೀರ್ತಿತಂ, ಮೊದಲನೆಯದ್ದು ಭಗವಂತನ ಸ್ಮರಣೆಯನ್ನ ಮಾಡಬೇಕು ನಿತ್ಯ ನಿರಂತರವಾಗಿ. ಅದರಿಂದ ತನ್ನಾಮೋಚ್ಚಾರಣಾ ದೇವ ಕೃತಂ ಸರ್ವನ ಸಂಶಯ. ಭಗವಂತನೇ ನಿಂತು ನಮ್ಮಲ್ಲಿ ಎಲ್ಲ ಕಾರ್ಯಗಳನ್ನ ಮಾಡಿಸುವಂಥವನು, ನಾಹಂಕರ್ತ ಹರಿಕರ್ತ ಅನ್ನೋ ಭಾವನೆ ನಮ್ಮಲ್ಲಿ ಬರಬೇಕು, ಆಗ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಮತ್ತೇನ್ ಮಾಡಬೇಕು ಹೇಳ್ಬಿಡ್ರಿ ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ಇದಾನೀಂ ಕರ್ತಯಾಮ್ಯಾಶು ವ್ರತಂ ಏನ ಹರಿಸ್ವಯಂ. ಭಗವಂತ ಬ್ರಹ್ಮದೇವರಿಗೆ ಹೇಳಿರುವಂಥದ್ದು, ಬ್ರಹ್ಮದೇವರು ನನಗೆ ಉಪದೇಶ ಮಾಡಿರುವಂಥದ್ದು, ನಾ ನಿಮಗೆ ಒಂದು ವ್ರತವನ್ನ ಹೇಳ್ತೀನಿ ಮಾಡಿ. ಯಾವ್ದು ವ್ರತ? ವಸಂತೆ ಶುಕ್ಲ ಪಕ್ಷಸ್ಯ ದ್ವಾದಶೀಯ ಭವೇತ್ ಶುಭ. ಬಹಳ ಸುಲಭವಾಗಿರುವಂತಹ ವ್ರತ ಇದನ್ನು ಮಾಡಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಹಿಂದಿನ ದಿವಸ ಉಪವಾಸವನ್ನ, ತಸ್ಯಾಂ ಉಪವಾಸವನ್ನ ಆಚರಣೆಯನ್ನ ಮಾಡಿ. ವಿಧಿವತ್ ನಿಶಾಯಾಂ ಹರಿಮರ್ಚಯೇ. ಒಳ್ಳೆಯ ಪತಿ ಬಹಳ ಜನಕ್ಕೆ ಆಸೆ ಇದೆ, ಒಳ್ಳೆ ಚೆನ್ನಾಗಿರುವಂತಹ
ಗಂಡ ಪತಿ ನಮಗೆ ದೊರೀಬೇಕು ಅಂತ ಅನ್ನುವಂಥವ್ರು ಈ ವ್ರತವನ್ನ ಆಚರಣೆಯನ್ನ ಮಾಡಬೇಕಪ್ಪ. ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿವಸ ಉಪವಾಸವನ್ನ ಆಚರಣೆಯನ್ನ ಮಾಡಿ ರಾತ್ರಿ ಜಾಗರಣೆಯನ್ನ ಮಾಡಿ ಭಗವಂತನ ಆರಾಧನೆಯನ್ನ ಮಾಡಬೇಕು. ಮುಂದೆ ಹೇಳ್ತಾರೆ, ತಸ್ಯೋಪರಿ ರಕ್ತ ಪುಷ್ಪೈರ್ ಮಂಡಲಂ ಕಾರಯೇದ್ಬುಧ. ವಿಶೇಷವಾಗಿ ಹೂವುಗಳಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕು. ಅದರಲ್ಲೂ ಸಂಪಿಗೆ ಹೂವಿದೆ ಅಲ್ಲ, ಅದು ಬಹಳ ಭಗವಂತನಿಗೆ ಪ್ರೀತಿಕರವಾಗಿರುವಂಥದ್ದು. ಆ ಸಂಪಿಗೆ ಹೂವಿನಿಂದ ಭಗವಂತನ ಆರಾಧನೆಯನ್ನ ಮಾಡಬೇಕು. ನಾನೀಗ ಹೇಳದ ಹಾಗೆ ನೃತ್ಯವಾದ್ಯ ನೃತ್ಯ ನರ್ತನ ಸೇವೆಯನ್ನ ಮಾಡಿ ಹಾಡನ್ನ ಹೇಳಿ ಜಾಗರಣೆಯನ್ನ ಜಾಗರಂ ತತ್ರಕಾರಯೇ ಜಾಗರಣೆಯನ್ನ ಮಾಡಬೇಕು. ಅದರಲ್ಲೂ ನಾನಾ ವಿಧವಾದ ನಾಮಗಳಿಂದ ವಿಷ್ಣು ಸಹಸ್ರನಾಮಗಳು ಬೇಕಾದಷ್ಟು ಸಾವಿರಾರು ನಾಮಗಳಿಂದ ಭಗವಂತ ಪ್ರತಿಪಾದ್ಯನಾಗಿರುವಂಥವನು. ಅಂತಹ ಭಗವಂತನ ನಾಮಗಳನ್ನ ಚಿಂತನೆ ಮಾಡಬೇಕು. ಅದರಲ್ಲೂ ಕೃಷ್ಣ ರೂಪದ ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಮನ್ಮಥಾಯೇತಿ, ಮನ್ಮಥನಿಗೆ ಮನ್ಮಥನಾಗಿರುವಂಥವನು ಭಗವಂತ, ಸಾಕ್ಷಾತ್ ಮನ್ಮಥ ಮನ್ಮಥಃ ಭಾಗವತ ನಮಗೆ ಹೇಳ್ತಾ ಇದೆ. ಅಂತಹ ಭಗವಂತನನ್ನ ಹರಯೇ ಇತಿ ಸರ್ವತಃ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಆ ಹರಿಯನ್ನ ವಿಶೇಷವಾಗಿ ಪೂಜೆಯನ್ನ ಮಾಡಬೇಕಪ್ಪ. ಅದರಲ್ಲೂ ಎಂಟು ದಿಕ್ಕಿನಲ್ಲಿ ನಿಂತಿರುವಂತಹ ಆ ಭಗವಂತನನ್ನ ಸ್ಮರಣೆಯನ್ನ ಮಾಡಬೇಕು. ದ್ವಾದಶಿ ದಿವಸ ಏವಂ ಕೃತ್ವ ಉಪವಾಸ ಆಚರಣೆ ಮಾಡಿ ಆ ಭಗವಂತನ ಆರಾಧನೆಯನ್ನ ಮಾಡಬೇಕು. ಮರುದಿವಸ ದ್ವಾದಶಿ ದಿವಸ ವಿಶೇಷವಾಗಿ ವೇದ ವೇದಾಂಗಗಳನ್ನ ಅಧ್ಯಯನ ಮಾಡಿರುವಂತಹ ವೇದ ವೇದಾಂಗ ಯುಕ್ತಾಯ ಸಂಪೂರ್ಣಾಂಗಾಯ ಧೀಮತೆ ಅಂತಹ ಬ್ರಾಹ್ಮಣನನ್ನ ಮನೆಗೆ ಕರೆದು ಅವನಿಗೆ ವಸ್ತ್ರ ಸಹಿತವಾಗಿ ದಾನವನ್ನಾಗಿ ಕೊಡಬೇಕಪ್ಪ. ಪದಾರ್ಥಗಳನ್ನ ಕೊಟ್ಟು ಅವರ ಆಶೀರ್ವಾದವನ್ನು ಪಡಿಬೇಕು. ಏವಂ ಕೃತೆ ತಥಾ ವಿಷ್ಣು ಭರ್ತಾವೋ ಭವಿತಾ ಧ್ರುವಂ. ಬ್ರಾಹ್ಮಣನಲ್ಲಿ ವಿಶೇಷವಾಗಿ ಆ ಭಗವಂತನ ಸನ್ನಿಧಾನ, ಅವನು ಸಂತುಷ್ಟನಾದರೆ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಆ ಭಗವಂತನ ಆರಾಧನೆಯನ್ನು ಮಾಡಬೇಕು. ಅದರಲ್ಲೂ ಕಬ್ಬಿನ ಹಾಲಿನ ರಸವನ್ನ ತೆಗೆದು ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕಂತ ದ್ವಾದಶಿ ದಿವಸ ಭಾರಿ ವಿಶೇಷ ಅಂತ ಹೇಳ್ತಾರೆ. ಆ ಸಮರ್ಪಣೆಯನ್ನ ಮಾಡಿ ವಿಶೇಷವಾಗಿ ಜಾಜಿ ಹೂಗಳಿಂದ ಭಗವಂತನ ಆರಾಧನೆಯನ್ನ ಮಾಡಬೇಕು. ಅದನ್ನ ನೀವು ಸ್ವೀಕಾರ ಮಾಡಬೇಕು ನೈವೇದ್ಯ ರೂಪದಲ್ಲಿ, ಅದು ನಿಮಗೆ ಒಳ್ಳೆಯದಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಏವಂ ಕೃತೆ ತಥಾ ವಿಷ್ಣು ಭರ್ತಾವೋ ಭವಿತಾ ಧ್ರುವಂ ಪಶ್ಚಾತ್ತು ರಸಮಾದಾಯ ಇಕ್ಷುಕಾಂಡ ಸುಶೋಭನಾ. ಇಕ್ಷುದಂಡ ಇಕ್ಷುಕಾಂಡ ಅಂದ್ರೆ ಕಬ್ಬಿನ ಹಾಲನ್ನ ದೇವರಿಗೆ ಸಮರ್ಪಣೆಯನ್ನ ಮಾಡಿ ಮಲ್ಲಿಕಾ ಜಾತಿ ವಿಸ್ತದಾ ಆ ಜಾಜಿ ಹೂವುಗಳನ್ನ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕಪ್ಪ. ಇನ್ನು ದೊಡ್ಡವರನ್ನ ವಿಶೇಷವಾಗಿ ಗೌರವಿಸೋದ್ರಿಂದ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಈ ವ್ರತವನ್ನ ನಾನು ನಿಮಗೆ ಹೇಳಿದ್ದೀನಲ್ಲ, ವ್ರತೇ ನಾನೇನ ದೇವೇಶಂ ಪತಿಂ ಲಭ್ವಾ ಅಭಿಮಾನಿ ಆನತಃ. ಭಗವಂತ ಒಳ್ಳೆಯ ಪತಿಯನ್ನ ನಿಮಗೆ ಕೊಡ್ತಾ ಇದ್ದಾನೆ. ಇನ್ನೂ ಒಂದು ಚೆನ್ನಾಗಿ ನೆನಪಿಟ್ಕೊಳ್ರಿ, ಒಳ್ಳೆಯ ಪತಿ ನಮಗೆ ದೊರೀಬೇಕು ಅಂದ್ರೆ ಈ ಜನ್ಮದಲ್ಲಿ ಸಿಕ್ಕಿರುವಂತಹ ಪತಿಯನ್ನ ಚೆನ್ನಾಗಿ ಗೌರವದಿಂದ ಪ್ರೀತಿಯಿಂದ ಆಧಾರದಿಂದ ನೋಡ್ಕೊಳ್ಬೇಕು. ಭಗವಂತ ನಮಗೆ ಆದೇಶವನ್ನ ನೀಡಿರುವಂಥದ್ದು ಗ್ರಂಥ ಮುಖಾಂತರವಾಗಿ ನಾನು ಬಹಳ ಸಾರಿ ಹೇಳ್ತಿರ್ತೀನಿ ಎಲ್ಲ ಕಡೆ. ಯಾರ ಜೊತೆಗೆ ಯಾವ ರೀತಿಯಿಂದ ನಾವು ವ್ಯವಹಾರವನ್ನ ಮಾಡ್ತೀವೋ ಆ ರೀತಿಯಾದ ಫಲವನ್ನ ಭಗವಂತ ಕೊಡ್ತಾ ಇದ್ದಾನೆ. ತಾಯಿಯ ಜೊತೆ ಒಳ್ಳೆಯ ಪ್ರೀತಿಯಿಂದ ವ್ಯವಹಾರ ಮಾಡಿದೀನಿ, ಗೌರವ ಆದರ ಭಕ್ತಿಯನ್ನ ಮಾಡಿದ್ವಿ, ಮುಂದಿನ ಜನ್ಮದಲ್ಲೂ ಒಳ್ಳೆಯ ತಾಯಿಯ ಸುಖವನ್ನ ಪ್ರೀತಿಯನ್ನ ನಮಗೆ ದೊರಕೋ ಹಾಗೆ ಭಗವಂತ ಮಾಡ್ತಾನೆ. ನಾವು ತಾಯಿಯ ಜೊತೆಗೆ ತಂದೆಯ ಜೊತೆಗೆ ಯಾರ ಜೊತೆಗೆ ನೀವು ಕೆಟ್ಟ ವ್ಯವಹಾರವನ್ನ ಮಾಡ್ತಿರೋ ಕೆಟ್ಟದಾಗಿ ನಡೆದುಕೊಳ್ತೀರೋ ಮುಂದಿನ ಜನ್ಮದಲ್ಲಿ ಭಗವಂತ ಆ ಸುಖವನ್ನ ಕಳೆದು ಹಾಕ್ತಾನೆ. ಎಷ್ಟೋ ಜನ ನಾವು ಲೋಕದಲ್ಲಿ ನೋಡ್ತೀವಿ, ಎಷ್ಟೋ ಜನಕ್ಕೆ ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣ ತಮ್ಮಂದ್ರಿಲ್ಲ, ಅಕ್ಕ ತಂಗಿಯರಿಲ್ಲ, ಸೋದರತ್ತೆ ಸೋದರ ಮಾವ ಇಲ್ಲ, ಇದ್ರೂ ಚಿಕ್ಕ ವಯಸ್ಸಿನಲ್ಲೇ ಹೋಗ್ಬಿಟ್ಟಿರ್ತಾರೆ. ಆ ಪ್ರೀತಿಯನ್ನ ಇವ್ರು ಪಡೀಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಕಾರಣ ಏನು ಅಂದ್ರೆ,
ನಾವು ಮಾಡಿರುವಂತಹ ಹಿಂದಿನ ಜನ್ಮದ ಪಾಪದ ಪರಿಣಾಮದಿಂದ ಇವೆಲ್ಲ ಆಗುವಂಥದ್ದು. ಹಾಗಾಗಿ ಒಳ್ಳೆಯ ಪತಿ ನಮಗೆ ದೊರಬೇಕು ಅಂದ್ರೆ ಈ ವ್ರತವನ್ನು ಆಚರಣೆ ಮಾಡಬೇಕು. ಪುರಾಹರ್ತ ಅವಮಾನೇನ, ಒಂದೇ ಶಬ್ದ ಬರೆದಿದ್ದಾರೆ, ಅವಮಾನೇನ ಹರಣಂ, ಅವಮಾನ ಮಾಡುವಂಥದ್ದು, ಬಯ್ಯುವಂಥದ್ದು, ಮಾನಸಿಕವಾಗಿ ಹಿಂಸೆ ಮಾಡುವಂಥದ್ದು ಮಾಡಿದ್ದೇ ಆದರೆ ಮುಂದಿನ ಜನ್ಮದಲ್ಲಿ ಆ ಒಂದು ಪದಾರ್ಥದಿಂದ ಅಥವಾ ಆ ವ್ಯಕ್ತಿಯಿಂದ ದೂರ ಆಗೋ ಹಾಗೆ ಭಗವಂತ ಮಾಡ್ತಾನೆ. ಆ ರೀತಿ ಆಗಬಾರದು ಅಂದ್ರೆ ಪುರಾಹರ್ತ ಚ ಕನ್ಯಾನ ದೇವೋ ಭರ್ತ ಭವಿಷ್ಯತಿ, ನೀವು ಈ ಜನ್ಮದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ತಿರೋ ಆ ರೀತಿಯಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಇಲ್ಲಿ ಅಗಸ್ತ್ಯರು ಹೇಳ್ತಾ ಇದ್ದಾರೆ ಭದ್ರಾಶ್ವನಿಗೆ ಈ ರೀತಿಯಾಗಿ, ಸ ದೇವರ್ಷಿ ಪ್ರಯೋ ನಾರದ ಕ್ಷಣಾತ್, ನಾರದರು ಉಪದೇಶವನ್ನು ಮಾಡಿದ್ದಾರೆ, ಮಾಡಿ ಮುಂದೆ ಹೊರಟಿದ್ದಾರಪ್ಪ. ಹಾಗಾಗಿ ಯಾರು ಈ ವ್ರತವನ್ನ ಆಚರಣೆಯನ್ನ ಮಾಡ್ತಾರೋ ಅವರಿಗೆ ಒಳ್ಳೆಯ ಪತಿ ಭಗವಂತನ ಅನುಗ್ರಹದಿಂದ ದೊರೀತಾ ಇದ್ದಾನೆ.